ಹಲವು ದಿನಗಳಿಂದ ಒಳಚರಂಡಿ ಕಾಮಗಾರಿಗಾಗಿ ಮುಚ್ಚಲಾಗಿದ್ದ ದೀಪಾಂಜಲಿ ನಗರದ ಸಮೀಪದ ಮೈಸೂರು ರಸ್ತೆ ಮಾರ್ಗವನ್ನ ಇಂದು ಲೋಕಾರ್ಪಣೆ ಮಾಡಲಾಯಿತು. ವಿಜಯದಶಮಿಯ ದಿನವಾದ ಇಂದು ಮಾನ್ಯ ವಸತಿ ಸಚಿವ ಕೃಷ್ಣಪ್ಪ ಅವರು ಈ ಸೇತುವೆ ಮಾರ್ಗವನ್ನ ಲೋಕಾರ್ಪಣೆಯನ್ನ ಮಾಡಿದ್ರು. ಇಂದು ನಡೆದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸೇತುವೆಗೆ ಪೂಜೆಯನ್ನ ಸಲ್ಲಿಸಲಾಯಿತು. ನಂತರ ಕೃಷ್ಣಪ್ಪನವರು ಸೇರಿದಂತೆ ಎಲ್ಲರೂ ಒಟ್ಟಿಗೆ ಟೇಪ್ ಕತ್ತರಿಸುವ ಮೂಲಕ ಸೇತುವೆಗೆ ಚಾಲನೆಯನ್ನ ನೀಡಿದ್ರು. ಮೈಸೂರು ರಸ್ತೆ ಮಾರ್ಗವಾಗಿ ಹರಿದು ಹೋಗುವ ವೃಷಭಾವತಿ ನದಿಗೆ ಅಡ್ಡಲಾಗಿ ಬಹಳ ಹಿಂದೆಯೇ ನಿರ್ಮಿಸಿದ್ದ ಸೇತುವೆ ಶಿಥಿಲಗೊಂಡಿದ್ದರಿಂದ ಸರ್ಕಾರ ಸೇತುವೆ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿತು. ಪುನಶ್ಚೇತನ ಕಾರ್ಯಾಚರಣೆ ಆರಂಭವಾಗಿದ್ದರಿಂದ ಈ ಮಾರ್ಗವನ್ನ ಸಂಚಾರಕ್ಕೆ ನಿರ್ಬಂಧಿಸಲಾಗಿತ್ತು. ಇದೀಗ ಕಾಮಗಾರಿ ಪೂರ್ಣಗೊಂಡಿದ್ದು ರಸ್ತೆಯನ್ನ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ಇನ್ನು ಇಂದು ಬೆಳಿಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ಮಾನ್ಯ ವಸತಿ ಸಚಿವ ಕೃಷ್ಣಪ್ಪನವರು, ಹಾಲಿ ಮೇಯರ್ ಸಂಪತ್ ರಾಜ್ ಮತ್ತು ಉಪಮೇಯರ್ ಪದ್ಮಾವತಿ ನರಸಿಂಹಮೂರ್ತಿ ಹಾಗೂ ಮುಂತಾದ ನಾಯಕರು ಭಾಗಿಯಾಗಿದ್ರು. ಈ ಒಂದು ಭಾಗದಲ್ಲಿ ಶಿಥಿಲಗೊಂಡಿದ್ದಂತಹ ಕೃಷಿ ಶಾಸಕರು, ಮಂತ್ರಿಗಳು, ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರು, ಕೃಷ್ಣಪ್ಪ ಸಾಹೇಬರು ಮತ್ತು ವೇದಿಕೆ ಮೇಲೆ ಹಾಸನದ ಡೆಪ್ಯೂಟಿ ಮೇಯರ್ ಪದ್ಮಾವತಿ ಅವರು ಮಾಡಿದ್ರು. ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಇಂಜಿನಿಯರ್ಸ್ ಎಲ್ಲರು. ಮಾಡಿದವ್ರಿಗೆ ಎಲ್ಲರಿಗೂ ನನ್ನ ಶುಭಾಶಯ ಹೇಳ್ತಾ ಇದೆ. ಮೊದಲನೇ ಬಾರಿಗೆ ನನಗಂತೂ ತಡ ಆಗಿದ್ ಕೇಳಿದ್ದಲ್ವ ನಾನು, ಏನಾಯ್ತು ಅಂದ್ರೆ ಇಲ್ಲಿ ಆ ವೆಂಟ್ ಹೊಡೆದಾಕೋದ್ರ ಜೊತೆಯಲ್ಲಿ ಈ ಪೈಪ್ ಲೈನು, ವಾಟರ್ ಸಪ್ಲೈ ಲೈನು ಮತ್ತು ಈ ಎಲೆಕ್ಟ್ರಿಕಲ್ ಲೈನ್ಸ್ ಇವೆಲ್ಲ ಇತ್ತು, ಅದನ್ನೆಲ್ಲ ಶಿಫ್ಟ್ ಮಾಡುವಾಗ ಸ್ವಲ್ಪ ಕಾಲಾವಕಾಶ ತಗೊಂಡು. ಅದೇ ರೀತಿ ಟ್ರಾಫಿಕ್ನ ಮ್ಯಾನೇಜ್ ಮಾಡುವಂಥವರು, ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವರು, ಅವರು ಒಂದು ಸ್ವಲ್ಪ ಪರ್ಮಿಷನ್ ಕೊಡೋದು ಅದು ಇದು ತಡ ಮಾಡಿದ್ದಾರೆ. ಆದ್ದರಿಂದ ತಡ ಆಗಿದೆ ಹೊರತು ಈ ಉದ್ದೇಶಪೂರ್ವಕವಾಗಿ ಏನು ತಡ ಆಗಿದೆ. ಅಲ್ಲ, ನಾಯಂಡಳ್ಳಿ ತಾವೆಲ್ಲ ನೋಡಿದ್ರೆ ಪ್ರತಿ ವರ್ಷ ಪ್ರತಿ ಸರ್ತಿ ಸ್ವಲ್ಪ ಮಳೆ ಹೆಚ್ಚಾದ್ರೂ ಅಲ್ಲಿ ನೀರು ಹೋಗ್ತಾ ಇಲ್ಲ, ತಟ್ಟೆ ಆಕಾರದಲ್ಲಿ ಕೆಳಗಡೆ ಬಂದ್ಬಿಡುತ್ತದೆ. ಅದರಿಂದ ಅದನ್ನು ರೈಸ್ ಮಾಡಿಕೊಂಡು, ಆ ಲೆವೆಲ್ ರೈಸ್ ಮಾಡಿಕೊಂಡು ಈ ರಿಂಗ್ ರೋಡಿಂದ ಬರ್ತಕ್ಕಂಥದ್ದನ್ನು ಮೈಸೂರು ರೋಡ್ಗೊಂದು ಒಂದು ಅಲ್ಲ, ಅದು ಹೇಳಿದ್ನಲ್ಲ ಈ ವರ್ಷ ಫ್ಲೆಟ್ ಆಗಿಲ್ಲಲ್ಲ, ಇದು ಶುರುವಾದ ಮೇಲೆ ಆ ವೆಂಟು ಹೇಳಿದ್ನಲ್ಲ ತಮಗೆ 7 ಮೀಟ್ರ್ ವೆಂಟ್ ಇದ್ದಿದ್ದನ್ನ ಈಗ 17 ಮೀಟ್ರ್ ವೆಂಟಿಗೆ ಓಪನ್ ಮಾಡಿದ ಮೇಲೆ ಅವೆರಡು ಹೊಡೆದಾಕಿದ ಮೇಲೆ ಅವತ್ತಿಂದನೂ ಇದಾಗಿದೆ, ಫ್ಲೆಟ್ ಆಗಿಲ್ಲ, 2 ವರ್ಷದಿಂದನೂ ಫ್ಲೆಟ್ ಆಗಿಲ್ಲ. ಸರಿ, ಭಾಳ ತಡವಾಗಿ ಒಂದು ಸೇತುವೆ ಉದ್ಘಾಟನೆ ಆಗ್ತಾ ಇದೆ, ಕಾರಣ ವಸತಿ ಸಚಿವರು ಹೇಳಿದರು. ಸೊ ಪ್ರತಿ ಸತಿ ಕೂಡ ಈ ಥರ ಕಾಮಗಾರಿಗಳು ತಡ ಆಗಿರೋದ್ರಿಂದ ಜನ ಮತ್ತು ಅಲ್ಲಿ ವಾಹನ ಸಂಚಾರಕ್ಕೆ ಪ್ರತಿ ಸತಿ ಪ್ರಾಬ್ಲಮ್ ಆಗ್ತದೆ, ಏನು ಹೇಳ್ತೀರಿ? ಈಗಾಗಲೇ ಸಚಿವರು ಹೇಳಿದ್ದಾರೆ, ಇದು ಒಂದು ಮೈಸೂರು ರೋಡು, ಮೇಜರ್ ರೋಡು, ಇಲ್ಲಿಂದ ಕನೆಕ್ಟಿವಿಟಿ ಸುಮಾರು ಜನ ಮೈಸೂರಿಗೆ ಡೈಲಿ ಹೋಗಿ ಬರ್ತಾ ಇದ್ದಾರೆ. ಮತ್ತು ಈ ಇಂಡಸ್ಟ್ರಿಯಲ್ ಏರಿಯಾ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಲ್ಲಿ ಸುಮಾರು ಫ್ಯಾಕ್ಟ್ರಿಗಳಿದೆ, ಸುಮಾರು ಟ್ರಾಫಿಕ್ ಮೂಮೆಂಟ್ನ ಸ್ಟಾಪ್ ಮಾಡೋಕ್ಕೆ ಆಗೋದೇ ಇಲ್ಲ. ಅದರಿಂದ ಬೆಳಗ್ಗೆ ಹೊತ್ತು ಬಿಟ್ಟು ರಾತ್ರಿಯಲ್ಲಿ ಸುಮಾರು ಸತಿ ಕೆಲಸ ಮಾಡಿದ್ದಾರೆ. ನಾವು ಇನ್ಸ್ಪೆಕ್ಷನ್ ಬಂದಿದ್ದೀವಿ ಇಲ್ಲಿ 2015-16 ಬಂದು ನೋಡಿದ್ದೀವಿ. ಆವಾಗ ನಾವು ಮೇಯರ್ ಜೊತೆ ಬಂದಾಗ ಚೀಫ್ ಇಂಜಿನಿಯರ್ ಹೇಳಿದ್ರು, ಸರ್ ನಾವು ಏನೇ ಮಾಡಿದ್ರು ಅದೇ ಡೇ ಟೈಮಲ್ಲಿ ಟ್ರಾಫಿಕ್ಕನ್ನು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ, ರಾತ್ರಿಯಲ್ಲೇ ಕೆಲಸ ಮಾಡಬೇಕಾಗ್ತದೆ. ಆಮೇಲೆ ಎಂಟ್ರಿ ವೆಹಿಕಲ್ ಮೆಟೀರಿಯಲ್ಸ್ ಎಂಟ್ರಿ ಬೆಳಗ್ಗೆ ಟೈಮಲ್ಲಿ ಬಿಡ್ತಾ ಇಲ್ಲ ಟ್ರಾಫಿಕ್ಕಿಂದ, ಪೊಲೀಸ್ ರಿಸ್ಟ್ರಿಕ್ಷನ್ ಇದೆ, ಅದರಿಂದ ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳ್ಬೇಕು.